ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಿ ನಿಂದು ಪ್ರತಿ ದಿವಸದಲ್ಲಿ ಮರೆಯದಲೆ ಮಧ್ವನಾಮದಲ್ಲಿ ಎರಡು ದಿವಸ ಹನುಮಂತ ದೇವರ ವರ್ಣನೆ ಮತ್ತು ಭೀಮಸೇನ ದೇವರು ವಾಯುದೇವರು ತ್ರೇತಾಯುಗದಲ್ಲಿ ಹನುಮಂತನಾಗಿ ಶ್ರೀರಾಮಚಂದ್ರ ಸೇವೆಯನ್ನು ಮಾಡಿದರೆ ಭೀಮಸೇನ ದೇವರಾಗಿ ಶ್ರೀಕೃಷ್ಣ ದೇವರ ಸೇವೆಯನ್ನು ಮಾಡಿದ್ದಾರೆ ಪರಮಾತ್ಮನ ಸೇವೆಗೋಸ್ಕರ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಈಗ ಮಧ್ವಾಚಾರ್ಯ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ವೇದವ್ಯಾಸರ ಸೇವೆಯನ್ನು ಮಾಡಿದ್ದಾರೆ ಸಕಲ ಶಾಸ್ತ್ರಾರ್ಥಗಳನ್ನು ಬದಲಿ ಹೋಗಿ ಅವರ ಹತ್ರ ಓದಿ ಅದನ್ನು ಜಗತ್ತಿಗೆಲ್ಲ ತಿಳಿಸಿದ್ದಾರೆ ಪರಮಾತ್ಮನ ಮಹಿಮೆಯನ್ನು ಎಲ್ಲವನ್ನು ಅದನ್ನು ಇಲ್ಲಿ ನೋಡಿಕೊಳ್ಳುತ್ತೆ ದಾನವರು ಕಲಿಯುಗದಳವತರಿಸಿ ಸುಜನರಿಗೆ ವೇನನ ಕುಮತವ ಬೋಧಿ ಪುನರಿತು ಜ್ಞಾನಿತಾಪವ ಮಾನ ಭೂತೊಳದವತರಿಸಿ ಮಾನನಿಧಿ ಮಧ್ವಾಖ್ಯನೆಂದೆನಿಸಿದ ದಾನವರು ದೈತ್ಯರು ಎಲ್ಲರೂ ಕಲಿಯುಗದೊಳು ಅವತಾರ ಮಾಡಿ ಸುಜನರಿಗೆ ಸಜ್ಜನರಿಗೆ ವೇನನ ಕುಮತವ ವೇನ ಏನು ಹೇಳ್ದ ನಾನೇ ದೇವರು ಅಂತ ಹೇಳ್ದ ನಾನೇ ದೇವರು ಅನ್ನುವಂತಹ ಕುಮತಗಳನ್ನು ಎಲ್ಲರಿಗೂ ಬೋಧಿಪುದನ್ನು ತಿಳಿದುಕೊಂಡು ಅರಿತು ತಿಳಿದುಕೊಂಡು ಜ್ಞಾನಿಗಳಾಗಿರುವಂತಹ ಜೀವೋತ್ತಮರಾಗಿರುವಂತಹ ಪವಮಾನ ದೇವರು ವಾಯುದೇವರು ಭೂತಲದಲ್ಲಿ ಭೂಮಿಯಲ್ಲಿ ಅವತಾರವನ್ನು ತೆಗೆದುಕೊಂಡು ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ ಮಧ್ವಾಚಾರ್ಯರು ಅನ್ನುವಂತಹ ಹೆಸರಿನಿಂದ ಮಾನನಿಧಿ ಗೌರವಕ್ಕೆ ಶ್ರೇಷ್ಠ ಪಾತ್ರರಾಗಿರುವಂಥವರು ಮಧ್ವಾಚಾರ್ಯರಂತ ಹೆಸರಿನಿಂದ ಅವತಾರವನ್ನು ತೆಗೆದುಕೊಂಡಿದ್ದಾರೆ ಅರ್ಭಕತನವ ನೀಗಿ ಬದರಿಯಲಿ ಮಧ್ವ ಮುನಿ ನಿರ್ಭಯದಿ ಸಕಲ ಶಾಸ್ತ್ರಾರ್ಥ ಪಡಿಸೇ ಊರ್ವೇಳು ಆಮ್ನಾಯದ ತತ್ವ ಮಾರ್ಗವನ್ನು ಸರ್ವ ಸುಜನರಿಗೆ ಅರುಹಿದ ಮೋದತಿ ಹೇಳ್ತಾ ಇದ್ದಾರೆ ಅರ್ಭಕತನವನಿಗೆ ಅವತಾರದಲ್ಲಿ ಸಣ್ಣ ಮಗುವಾಗಿದ್ದಾಗಲೇ ಮಧ್ವಾಚಾರ್ಯರು ಮಗುವಾಗಿದ್ದಾಗಲೇ ಆ ಬಾಲ್ಯತನವನ್ನು ಬಿಟ್ಟು ಸೀದ ಬದರಿಗೆ ಹೋಗಿ ಮಧ್ವ ಮುನಿ ಅಂದರೆ ಮಧ್ವಾಚಾರ್ಯರು ನಿರ್ಭಯದಿ ಸಕಲ ಶಾಸ್ತ್ರಾರ್ಥ ವಾಸು ವೇದವ್ಯಾಸ ದೇವರ ಹತ್ತಿರ ಎಲ್ಲ ಶಾಸ್ತ್ರವನ್ನು ಪಠಣ ಮಾಡಿ ವೇದವ್ಯಾಸ ದೇವರ ಹತ್ರ ಪಠಣ ಮಾಡಿ ಊರ್ವಿಯಳು ಅಂದರೆ ಭೂಮಿಯಲ್ಲಿ ಆಮ್ನಾಯದ ಆಮ್ನಾಯ ಅಂದರೆ ವೇದದ ತತ್ವ ಮಾರ್ಗವನ್ನು ಎಲ್ಲ ಸುಜನರಿಗೆ ಸಜ್ಜನರಿಗೆ ಅರುಹಿದ ಸಂತೋಷದಿಂದ ಹೇಳಿದ್ದಾರೆ ನಿಜವಾದ ಶಾಸ್ತ್ರ ಯಾವುದು ಯಾವ ಶಾಸ್ತ್ರ ಓದುವುದರಿಂದ ಪರಮಾತ್ಮನ ಅನುಗ್ರಹ ಆಗತ್ತೆ ಯಾವ ಶಾಸ್ತ್ರ ಓದುವುದರಿಂದ ಮುಕ್ತಿ ಸಿಕ್ಕತ್ತೆ ಅಂತಹ ಶಾಸ್ತ್ರವನ್ನು ಭೂಮಿಯಲ್ಲಿ ಮಧ್ವಾಚಾರ್ಯರು ಎಲ್ಲರಿಗೆ ತಿಳಿಸಿದ್ದಾರೆ ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ ಸರ್ವೇಶ್ ಮತವ ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲ್ಲಿ ಮಧ್ವಾಚಾರ್ಯ ಬರೋಕ್ಕಿಂತ ಮೊದಲು ಪರಮಾತ್ಮ ಸರ್ವೋತ್ತಮ ಅಂತ ಹೇಳ್ತಿರ್ಲಿಲ್ಲ ನಾವೇ ದೇವರು ಅಂತ ಹೇಳ್ತಾ ಇದ್ರು ವಿಶ್ವ ಎಲ್ಲ ಈ ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ರು ಜಗತ್ ಮಿಥ್ಯಾ ಅಂತ ಹೇಳ್ತಾ ಇದ್ರು ಅಂತಹ ದುರ್ವಾದಿಗಳ ದುರ್ವಾದಿಗಳ ಕೆಟ್ಟ ಮನುಷ್ಯರ ಮತವನ್ನು ಚೆನ್ನಾಗಿ ಖಂಡನೆ ಮಾಡಿ ಹೇಳ್ತಾ ಇದ್ದಾರೆ ಸರ್ವೇಶ್ವರಿ ಎಲ್ಲ ಕಾಲಕ್ಕೂ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಆಗಿದ್ದಾನೆ ವಿಶ್ವ ಸತ್ಯ ಜಗತ್ತು ಸತ್ಯವಾಗಿದೆ ಅಂದು ಅನ್ನುವುದನ್ನು ಶರ್ವಾದಿ ಗೀರ್ವಾಣ ಸಂತತಿಯಲ್ಲಿ ಶರ್ವಾದಿ ಇಂದ್ರಾದಿ ಗೀರ್ವಾಣ ಅಂದರೆ ದೇವತೆಗಳ ಸಮೂಹದಲ್ಲಿ ಹೇಳಿದ್ದಾರೆ ಏಕವಿಂಶತಿ ಕುಭಾಷ್ಯಗಳ ಬೇರನ್ನು ತರಿದು ಶ್ರೀಕರಾರ್ಚಿತ ನೊಲಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ಕಮಲನಾಭಯತಿ ನಿಖರ ಕೊರೆತ ಮಧ್ವಾಚಾರ್ಯರು ಬರೋಕ್ಕಿಂತ ಮೊದಲೇ 21 ಕೆಟ್ಟ ಭಾಷ್ಯಗಳು ಯಾವುದು ಸರಿಯಾದನ್ನು ಹೇಳ್ತಾ ಇರಲಿಲ್ಲ ಅಂತಹ
ಭಾಷೆಗಳು ಬಂದಿದ್ದು ಅವುಗಳನ್ನು ಬೇರು ಸಹಿತ ಕಿತ್ತಾಕಿದ್ದಾರೆ ನಮ್ಮ ಶ್ರೀಮದ್ ಆಚಾರ್ಯ. ಶ್ರೀಕರಾರ್ಚಿತ ಒಲುಮೆ ಶಾಸ್ತ್ರ ರಚಿಸಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನುಗ್ರಹ ಪಡೆಯುವಂತಹ ಅವನಿಗೆ ಇಷ್ಟವಾಗುವಂತಹ ಶಾಸ್ತ್ರವನ್ನು ರಚಿಸಿ 37 ಗ್ರಂಥಗಳನ್ನು ರಚನೆ ಮಾಡಿ ಲೋಕತ್ರಯದೊಳೆದ ಸುರರು ಆಲಿಸುವಂತೆ 14 ಲೋಕದಲ್ಲಿರುವಂತಹ ಎಲ್ಲ ದೇವತೆಗಳು ಆಲಿಸುವಂತೆ ಕೇಳುವಂತೆ ಆ ಕಮಲನಾಭ ಯತಿ ನಿಖರೆ ಆ ಪದ್ಮನಾಭಾದಿ ತೀರ್ಥರಿಗೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಯಾವುದು ಸರ್ವೋತ್ತಮ, ವಾಯು ಜೀವೋತ್ತಮ, ಇದೇನು ಶಾಸ್ತ್ರ ಇದೆ, ಆ ಶಾಸ್ತ್ರವೇ ಸರಿಯಾದ ಶಾಸ್ತ್ರ. ಉಳಿದದ್ದು ಶಾಸ್ತ್ರಗಳೆಲ್ಲ ಓದಿದರೆ ನರಕವೇ ಆಗುತ್ತೆ ಹೊರತು ಪರಮಾತ್ಮನ ಅನುಗ್ರಹ ಸರ್ವಥಾ ಎಂದು ಯಾವ ಕಾಲಕ್ಕೂ ಆಗೋದಿಲ್ಲ ಅಂತ ಹೇಳಿದರು. ಬದರಿಕಾಶ್ರಮೆ ಪುನರಪೇಪೋಗಿ ವ್ಯಾಸ ಮುನಿ ಪದ ಕೆರೆಗೆ ಸಕಲ ವೇದಾರ್ಥಗಳನ್ನು ಪದ್ಮನಾಭನ ಮುಖದೇ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವಮುನಿರಾಯ ಗಭಿನಮಿಪೆನು. ಮತ್ತೆ ಬದರಿ ಆಕಾಶ್ರಮಕ್ಕೆ ಹೋಗಿ ಅಲ್ಲಿ ವೇದವ್ಯಾಸ ದೇವರಿದ್ದರು. ಆ ವೇದ ವ್ಯಾಸ ದೇವರಿಗೆ ಪುನರಪಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಹೋಗಿದ್ದಾರೆ, ಬಹಳ ಸರ್ತೆ ಹೋಗಿದ್ದಾರೆ. ಹೋಗಿ ವೇದವ್ಯಾಸ ದೇವರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ ಸಕಲ ವೇದಾರ್ಥಗಳನ್ನು ಆ ಪದ್ಮನಾಭನಾಗಿರುವಂತಹ ಪರಮಾತ್ಮನ ಮುಖದಿಂದ ನೋಡ್ರಿ, ಸಾಕ್ಷಾತ್ ಪರಮಾತ್ಮನಿಂದ ತಿಳಿದುಕೊಳ್ಳುವಂತಹ ಭಾಗ್ಯ ಕೇವಲ ವಾಯುಬ್ರಹ್ಮದೇವರಿಗಿದೆ. ಅಂತಹ ಭಾಗ್ಯವನ್ನು ಪಡೆದಂತಹ ಮಧ್ವಾಚಾರ್ಯರು ಡೈರೆಕ್ಟಾಗಿ ಪರಮಾತ್ಮನ ಎದುರಿಗೆ ಕುಳಿತುಕೊಂಡು ಅವನಿಂದ ಪಾಠವನ್ನು ಹೇಳಿಸಿಕೊಂಡು ಸರಿಯಾಗಿ ತಿಳಿದುಕೊಂಡು ಬ್ರಹ್ಮತ್ವ ವೈದಿದ ನೋಡ್ರಿ, ಆ ರೀತಿಯಾಗಿ ನಡೆದು ಉಪದೇಶ ಮಾಡಿ ಮುಂದೆ ಇದೇ ವಾಯುದೇವರೇ ಬ್ರಹ್ಮ ಪದವಿಗೆ ಬರುವವರು. ಬ್ರಹ್ಮ ಪದವಿಗೆ ಬಂದಿರುವಂತಹ ಅಂತಹ ಮಧ್ವಮುನಿರಾಯರಿಗೆ ನಾನು ನಮಸ್ಕಾರ ಮಾಡ್ತೇನೆ, ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಜಯ ಜಯತು ದುರ್ವಾದಿ ಮತ ತಿಮಿರ ಮಾರ್ತಾಂಡ, ಜಯ ಜಯತು ವಾದಿ ಗಜ ಪಂಚಾನನ, ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ, ಜಯ ಜಯತು ಜಗನ್ನಾಥ ಮಧ್ವನಾಥ. ಮಧ್ವಾಚಾರ್ಯರೇ, ನಿಮಗೆ ಜಯವಾಗಲಿ. ಯಾಕೆಂದರೆ ದುರ್ವಾದಿ ಮತ ಅನ್ನುವಂತಹ ಕತ್ತಲಿಗೆ, ತಿಮಿರ ಅಂದರೆ ಕತ್ತಲಿಗೆ, ದುರ್ವಾದಿ ಮತ ಅನ್ನುವಂತಹ ಕತ್ತಲಿಗೆ ನೀವು ಹೇಗಿದ್ದೀರಿ? ಮಾರ್ತಾಂಡ ಸೂರ್ಯನಂತೆ ಇದ್ದೀರಿ. ಮಧ್ವಾಚಾರ್ಯ, ನಿಮಗೆ ಜಯವಾಗಲಿ. ವಾದಿಗಳು ನಾವೇ ಆನೆ ಹಾಗೆ ಮದದಿಂದ ಸೊಕ್ಕಿನಿಂದ ಇದ್ದಾರೆ, ಅವರಿಗೆ ನೀವು ಹೇಗಿದ್ದೆ ಅಂದರೆ ಸಿಂಹದಂತೆ ಇದ್ದೀರಿ. ಪಂಚಾನನ ಅಂದರೆ ಸಿಂಹದಂತೆ ಇದ್ದೀರಿ. ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ. ಮತ್ತು ನಿಮಗೆ ಜಯವಾಗಲಿ. ಚಾರ್ವಾಕ ಇತ್ಯಾದಿ ಏನು ಕೆಟ್ಟ ಮತಗಳನ್ನು ಇದು ಮಾಡಿದರು, ಅಂತಹ ಪರ್ವತಕ್ಕೆ ಅವರ ಗರ್ವ ಅನ್ನುವಂತಹ ಪರ್ವತಕ್ಕೆ ನೀವು ಹೇಗಿದ್ದರೆಂದರೆ ವಜ್ರಾಯುಧ, ಕುಲಿಶ ಅಂದರೆ ವಜ್ರಾಯುಧ ಅಂತ ಇದೆ. ಜಯ ಜಯತು ಜಗನ್ನಾಥ ಮಧ್ವನಾಥ. ಅಪ್ಪ ಪರಮಾತ್ಮ ನಿನಗೆ ಜಯವಾಗಲಿ. ಜಗತ್ತಿಗೆ ಸ್ವಾಮಿಯಾಗಿರುವಂಥ ಪರಮಾತ್ಮ ನಿನಗೆ ಜಯವಾಗಲಿ. ಮಧ್ವಾಚಾರ್ಯರ ಸ್ವಾಮಿಯಾಗಿರುವಂತಹ ಪರಮಾತ್ಮ ನಿಮಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ತುಂಗ ಕುಲುಗುರುವರನ ಹೃತ್ಕಮಲದೊಳು ನೆಲೆಸೆ ಭಂಗವಿರದ ಸುಖವ ಸುಜನಕ್ಕೆಲ್ಲ, ಹಿಂಗದೇ ಕೊಡುವ ಗುರು ಮಧ್ವಾಂತರಿಯಾಮಿ ಶ್ರೀರಂಗ ವಿಠಲನೆಂದು ನೆರೆ ನಂಬಿರೋ. ತುಂಗ ಕುಲು ಗುರುವರನ ಶ್ರೇಷ್ಠವಾಗಿರುವಂತಹ ಗುರುಗಳಾಗಿರುವಂತಹ ಗುರುಶ್ರೇಷ್ಠರಾಗಿರುವಂತಹ ಅಂತಹವರ ಹೃತ್ಕಮಲದಲ್ಲಿ ನೆಲೆಸಿರುವಂತಹ ಹೇ ಪರಮಾತ್ಮನೇ, ಭಂಗವಿರದ ಸುಖವ ಸುಜನಕ್ಕೆಲ್ಲ ಕೊಡಪ್ಪ. ಆ ಸುಖಕ್ಕೆ ಅಡೆತಡೆಗಳು ಬರಬಾರ್ದು. ಅಂತಹ ಸಜ್ಜನರಿಗೆ ನೋಡ್ರಿ, ಎಲ್ಲರ ಹೃದಯ ಮಂದಿರದಲ್ಲಿರುವಂತಹ ಮಧ್ವಾಚಾರ್ಯರ ಹೃದಯ ಮಂದಿರದ ಗುರುವರರಾಗಿರುವ ಗುರುಶ್ರೇಷ್ಠರಾಗಿರುವಂತಹ ಮಧ್ವಾಚಾರ್ಯರ ಹೃದಯ ಮಂದಿರದಲ್ಲಿರುವಂತಹ ಹೇ ಪರಮಾತ್ಮ, ಸಜ್ಜನರಿಗೆ ಭಂಗವಿರದ ಅಡೆತಡೆಗಳಿಲ್ಲರೂ ಇರುವಂತಹ ಸುಖವನ್ನು ಕೊಡಪ್ಪ. ಅಂತಹ ಕೊಡುವಂತಹ ಗುರು ಮಧ್ವಾಂತರ್ಯಾಮಿ, ಅಂತಹ ಗುರುಗಳ ಅಂತರ್ಯಾಮಿಯಾಗಿರುವಂತಹ ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿರುವಂತಹ ಹೇ ಪರಮಾತ್ಮ ಶ್ರೀರಂಗ ವಿಠಲನನ್ನು ಎಲ್ಲರೂ ನಂಬಿರಿ. ನಂಬಿ ಕೆಟ್ಟವರಿಲ್ಲವೋ, ರಂಗಯ್ಯನ್ನು ನಂಬದೇ ಕೆಟ್ಟರೆ ಕೆಡಲಿ ಅಂತ ಹೇಳಿದ್ದಾರೆ. ಪರಮಾತ್ಮನ ನಂಬಿದವರಿಗೆ ಇವತ್ತಿನವರೆಗೂ ಕೆಟ್ಟದವನು ಮಾಡಿಲ್ಲ, ಮಾಡೋದು ಇಲ್ಲ.
ಪರಮಾತ್ಮನ ನಂಬಿದವರಿಗೆ ಪರಮಾತ್ಮ ಸುಖವನ್ನೇ ಕೊಡ್ತಾನೆ. ಅದರಿಂದ ಹೇಳ್ತಾರೆ, ಅಂತಹ ರಂಗವಿಠಲನಾಗಿರುವಂತಹ ಪರಮಾತ್ಮನನ್ನು ನಂಬರಿ. ಈ ಇದಕ್ಕೆ ಇಲ್ಲಿಗೆ ಅವರು ಮುಗಿಸಿದರು. ರಂಗವಿಠಲ ಅಂತ ಶ್ರೀಪಾದರಾಜರ ಅಂಕಿತ ಅದು. ಮುಂದೆ ಜಗನ್ನಾಥದಾಸರು ಈ ಮಧ್ವನಾಮವನ್ನು ಓದಿದವರಿಗೆ ಏನು ಫಲ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೋಮ ಸೂರ್ಯೋಪರಾಗಾದಿಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದೆ ಶ್ರೀಮುಕುಂದಾರ್ಪಣವೆನುತ ಕೊಟ್ಟ ಫಲವಕ್ಕೋ ಈ ಮಧ್ವನಾಮ ಬರೆದೋದಿದವರಿಗೆ. ಸೋಮಯಾಗ ಇತ್ಯಾದಿ ಯಾಗ ಮಾಡುವಾಗ ಏನು ಗೋ ಸಹಸ್ರಗಳು, ಸಹಸ್ರಾರು ಗೋವುಗಳನ್ನು ಭೂಮಿ ದೇವರಿಗೆ, ಭೂಸುರರು ಅಂತ ಕರೀತಾರೆ ಬ್ರಾಹ್ಮಣರಿಗೆ, ಭೂಮಿಯ ದೇವರವರು, ಭೂಮಿಯ ದೇವರಿಗೆ ಆಗಿರುವಂತಹ ಬ್ರಾಹ್ಮಣರಿಗೆ, ಸಜ್ಜನರಾಗಿಂಥ ಬ್ರಾಹ್ಮಣರಿಗೆ ಸುರ ನದಿಯ ತಟದೆ, ಗಂಗಾ ನದಿಯ ತಟದಲ್ಲಿ ದಡದಲ್ಲಿ ಶ್ರೀಮುಕುಂದಾರ್ಪಣವೆನ್ನುವಂತ ಕೊಟ್ಟ ಫಲ ಈ ಮಧ್ವನಾಮ ಬರೆದು ಓದಿದವರಿಗೆ ಬರುತ್ತಂತೆ. ನೋಡಿ, ಶ್ರೀಮದಾಚಾರ್ಯರ, ವಾಯುದೇವರ, ಹನುಮಂತನ, ಭೀಮಸೇನ ದೇವರ ಮಹಿಮೆಯನ್ನು ಓದಿದಂಥವರಿಗೆ, ಕೇಳಿದಂಥವರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಹೇಳ್ತಾ ಇದ್ದಾರೆ? ಗಂಗಾ ನದಿಯ ತಟದಲ್ಲಿ ಸಹಸ್ರಾರು ಗೋವುಗಳನ್ನು ನೋಡ್ರಿ, ಶುಭ ಸಮಯದಲ್ಲಿ ಹೇಳ್ತಾರೆ. ಸೋಮ ಸೂರ್ಯ ಇತ್ಯಾದಿ ಸಮಯಗಳಲ್ಲಿ, ಒಳ್ಳೆಯ ಸಮಯದಲ್ಲಿ ಗ್ರಹಣ ಅಂತೂ ಆಗುತ್ತೆ, ಅಥವಾ ಉತ್ತರಾಯಣ ದಕ್ಷಿಣಾಯಣ ಆ ಕಾಲದಲ್ಲಿಯೂ ಆಗುತ್ತೆ. ಪರಮಾತ್ಮನಿಗೆ ಶ್ರೀ ಹರಿಗೆ ಕೃಷ್ಣಾರ್ಪಣ ಅಂತ ಕೊಟ್ಟ ಫಲವಕ್ಕೂ ಈ ಮಧ್ವನಾಮ ಓದಿದವರಿಗೆ ಬರುತ್ತೆ. ಬರೆದು ಓದಿದವರಿಗೆ, ಬರೆದವರಿಗೂ ಬರುತ್ತೆ, ಓದಿದವರಿಗೂ ಬರುತ್ತೆ. ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯವಾಹುದು ಸದಾ. ಶತ್ರುಗಳು ಬೇಳ್ವರಪ ಮೃತ್ಯು ಬರಲಂಜುವುದು ಸೂತ್ರನಾಮಕನ ಸಂಸ್ಕೃತಿ ಮಾತ್ರದೇ. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಸತ್ಪುತ್ರರಾಗ್ತಾರಂತೆ. ಸರ್ವತ್ರದಲ್ಲಿ ದಿಗ್ವಿಜಯ ಸದಾ ಅಂತ ಹೇಳ್ತಾರೆ. ಸರ್ವತ್ರದಲ್ಲಿ ಎಲ್ಲ ಕಾಲದಲ್ಲಿಯೂ ಜಯವಾಗುತ್ತೆ. ಶತ್ರುಗಳು ಬೀಳುವರು, ಶತ್ರುಗಳು ಯಾರು ಬಂದು ಇವರಿಗೆ ಹಾನಿ ಮಾಡಬೇಕು ಅಂತಂದರೆ ಅವರೆಲ್ಲ ಅಲ್ಲೇ ಬಿದ್ದು ಹೋಗ್ತಾರೆ, ಅಪಮೃತ್ಯು ಬರೋದಿಲ್ಲ. ಸೂತ್ರನಾಮಕನ, ಸೂತ್ರನಾಮಕನಾಗಿರುವಂತಹ ವಾಯುದೇವರ ಹೆಸರಿನಿಂದಲೇ ಸಂಸ್ಮೃತಿ ಅಂತಿದ್ದಾರೆ. ಅವರ ಸ್ಮರಣೆ ಮಾತ್ರದಿಂದಲೇ ಇದೆಲ್ಲ ಸಿಕ್ಕತ್ತೆ. ಪುತ್ರ ಇಲ್ಲದವರಿಗೆ ಪುತ್ರರಾಗ್ತಾರೆ, ಸರ್ವತ್ರ ದಿಗ್ವಿಜಯ ಆಗುತ್ತೆ, ಶತ್ರುಗಳು ಬಿದ್ದೋಗ್ತಾರೆ, ಅಪಮೃತ್ಯು ಬರೋದಿಲ್ಲ. ಯಾಕೆ ಅಂದರೆ ವಾಯುದೇವರ ನಾಮದಿಂದಲೇ, ಸೂತ್ರನಾಮಕನ ಸ್ಮರಣೆ ಮಾತ್ರದಿಂದಲೇ ಅಂತ ಹೇಳ್ತಾರೆ. ಶ್ರೀಪಾದರಾಜರು ಸುರಿದ ಈ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವನೇವುದು ಶ್ರೀಪತಿ ಜಗನ್ನಾಥ ವಿಠಲನ ತೋರಿ ಭವಕೋಪಾರದಿಂದ ಕಡೆಹಾಯಿಸುವುದು. ಶ್ರೀಪಾದರಾಜರು ಹೇಳಿರುವಂತಹ ಈ ಮಧ್ವನಾಮವನ್ನು ಯಾರು ಉಸರಿದ ಅಂತ ಹೇಳಿದರೆ, ಯಾರು ಹೇಳ್ತಾರೆಯೋ ಅಂಥವರಿಗೆ ಸಂತಾಪವನ್ನು ಕಳೆದು, ಆದಿಬೌದಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪಗಳನ್ನು ಕಳೆದು ಸೌಖ್ಯವನ್ನು ಕೊಡುತ್ತಂತೆ. ದೈಹಿಕ ಮಾನಸಿಕ ದೈವಿಕ ಎಲ್ಲ ತಾಪಗಳು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಪತಿಯಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗನ್ನಾಥ ವಿಠಲನ ತೋರಿ ಅವನ ದರ್ಶನ ಮಾಡಿಕೊಡುತ್ತಂತೆ ಭಕ್ತಿಯಿಂದ ಹೇಳಿದರೆ. ಅಷ್ಟೇ ಅಲ್ಲ, ಭವಕೋಪಾರದಿಂದ, ಭವ ಅಂದರೆ ಸಂಸಾರ ಅನ್ನುವಂತಹ ಈ ಸಂಸಾರದ ಅನ್ನುವಂತಹ ಸಮುದ್ರದಿಂದ ನಮ್ಮನ್ನು ಕಡೆ ಹಾಯಿಸುತ್ತೆ, ನಮ್ಮನ್ನು ಪಾರು ಮಾಡುತ್ತೆ, ಪರಮಾತ್ಮನ ಹತ್ತಿರ ಕರೆದುಕೊಂಡು ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಈ ಮಧ್ವನಾಮವನ್ನು ದಿನಾಗಲು ಹೇಳಿ ಆ ವಾಯುದೇವರ ಮಹಿಮೆಯನ್ನು ತಿಳಿದುಕೊಂಡು, ಆ ವಾಯುದೇವರು ಹೇಗೆ ಪರಮಾತ್ಮನ ಸೇವೆಯನ್ನು ಮಾಡಿ, ಪರಮಾತ್ಮ ನಾನು ನಿನ್ನ ಸೇವಕ ಅಂತ ಹೇಳುವನ ಸೇವೆಯನ್ನು ಮಾಡಿ ಜೀವೋತ್ತಮರಾಗಿರುವಂತಹ ಅವರು ಎಲ್ಲರ ಶರೀರದಲ್ಲಿದ್ದು ಶ್ವಾಸಮಂತ್ರವನ್ನು ಮಾಡುತ್ತಾ ಆ ಎಲ್ಲ ಸೇವೆಯನ್ನು ಆ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದಾರೆ. ಅಂತಹ ಮಹಾಮಹಿಮರಾಗಿರುವಂತಹ ಜೀವೋತ್ತಮರಾಗಿರುವಂತಹ ವಾಯುದೇವರ ಮಹಿಮೆಯನ್ನು ಈ ಮಧ್ವನಾಮದಲ್ಲಿ ಹೇಳ್ತಾ ಇದ್ದಾರೆ. ಈ ಮಧ್ವನಾಮ ಹೇಳುವುದರಿಂದ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.